Algo. Algorithm is a step-by-step solution of a specific mathematical or computer-related problem. ಈ ಸದ್ದ ನಾವು ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅನ್ನು ಕಲಿತೇವಿ. ನಾವು ಕಂಪ್ಯೂಟರ್ನಲ್ಲಿ ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಇಸ್ ಅ ವೆರಿ ವೆರಿ ಬೇಸಿಕ್ ಎಸೆನ್ಷಿಯಲ್ ಎಲಿಮೆಂಟ್ ಬಿಕಾಸ್ ಎಲ್ಲಾನು ನಾವು ಸರ್ಚ್ ಮಾಡ್ತೇವೆ. ಕಂಪ್ಯೂಟರ್ ಇಸ್ ಅ ಲಾರ್ಜ್ ಪ್ರೊಸೆಸಿಂಗ್ ಡೇಟಾ ಪ್ರೊಸೆಸ್ ಮಾಡುತ್ತೆ, ಲಾರ್ಜ್ ಡೇಟಾ ಸ್ಟೋರ್ ಮಾಡುತ್ತೆ ಮೈಂಡಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡುತ್ತೆ. ಹೆಂಗೆ ನಾವು ಮೈಂಡ್ನಲ್ಲಿ ಸ್ಟೋರ್ ಮಾಡ್ತೇವೆ ಅದೇ ಥರ ಕಂಪ್ಯೂಟರ್ ಲಾರ್ಜ್ ಡೇಟಾ ಸ್ಟೋರ್ ಮಾಡುತ್ತೆ. ಆ ಸ್ಟೋರ್ ಮಾಡಿದ್ದನ್ನು ವಾಪಸ್ ನಾನು ಸರ್ಚ್ ಮಾಡಿ ಫೆಚ್ ಮಾಡಬೇಕಲ್ಲ. ಈಗ ನೀವು ಎಲ್ಲ ಓದ್ತೀರಿ, ಓದಿದ್ದು ಮೈಂಡಲ್ಲಿ ಸ್ಟೋರ್ ಮಾಡ್ತೀರಿ. ನೀವು ಯಾವಾಗ ಸರ್ಚ್ ಮಾಡಿ ತೆಗಿತೀರಿ, ಎಕ್ಸಾಮ್ನ ಕೊಟ್ಟಾಗ ವಾಪಸ್ ಓದಿದ್ದನ್ನು ತೆಗೆದು ಬರಿತೀರಿ. ಅದೇ ಥರ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡಿ ಅಲ್ಲೇ ಬಿಡೋಂಗಿಲ್ಲ. ನಾವು ವಿ ನೀಡ್ ಟು ಸರ್ಚ್, ವಿ ನೀಡ್ ಟು ಅದನ್ನ ಸರ್ಚ್ ಮಾಡ್ಬೇಕಂದ್ರೆ ನಾವು ಆರ್ಗನೈಸ್ ಮಾಡಿಟ್ರೆ ಸರ್ಚ್ ಮಾಡೋಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಕಲಿತೀವಿ. ಇಲ್ಲಿ ಸಾರ್ಟೆಡ್ ಅರೇ, ಸಾರ್ಟೆಡ್ ಅರೇ ಅಂತಂದ್ರೆ ಒಂದು ಆರ್ಡರ್ಡ್ ಅರೇ, ಒಂದು ಸೀಕ್ವೆನ್ಸ್. ಇಲ್ಲಿ ನೋಡಿ ಒಂದು ನಾಲ್ಕು ಎಲಿಮೆಂಟ್ ಅದ, 1 2 3 4 ಅಂತ. ಇಲ್ಲಿ 0.2, 0.3, 1, 1.5 ಇವೇನಾಗ್ಯಾವು, ಅಸೆಂಟಿಂಗ್ ಆರ್ಡರ್ನಾಗ ಅರೇಂಜ್ ಆಗ್ಯಾವು. ಇದಕ್ಕೆ ಸಾರ್ಟೆಡ್ ಅರೇ ಅಂತ. ಸಾರ್ಟೆಡ್ ಅರೇ ಈಸ್ ಆನ್ ಅರೇ ವೇರ್ ಈಚ್ ಎಲಿಮೆಂಟ್ ಈಸ್ ಸಾರ್ಟೆಡ್ ಇನ್ ನ್ಯೂಮೆರಿಕಲ್. ಇಟ್ಸ್ ನಾಟ್ ಓನ್ಲಿ ನ್ಯೂಮೆರಿಕಲ್, ಅಲ್ಫಾಬೆಟಿಕಲ್ಲು ಇರ್ಬೋದು. ನಿಮ್ಮ ಫೋನ್ ಡೈರೆಕ್ಟರ್ನೇ ಸೇವ್ ಮಾಡ್ತಿರಲ್ಲ, ಎ ಹೆಸರು ಇರೋರು ಫಸ್ಟ್ ಬರ್ತಾವೆ, ಬಿ ಇರೋರು ಸೆಕೆಂಡ್ ಬರ್ತಾವೆ, ಸಿ ಇರೋರು ಥರ್ಡ್ ಬರ್ತಾವೆ. ಹಾಗೆ ಅಲ್ಫಾಬೆಟಿಕಲ್ ಆರ್ ಸಮ್ ಅದರ್ ಆರ್ಡರ್ ಪ್ಲೇಸ್ಡ್ ಎಟ್ ಎ ಈಕ್ವಲ್ ಸ್ಪೇಸ್ಡ್ ಅಡ್ರೆಸ್ಡ್ ಇನ್ ಕಂಪ್ಯೂಟರ್ ಮೆಮೊರಿ. ಈ ತರ ನಾನು ಕಂಪ್ಯೂಟರ್ ಮೆಮೊರಿಯಲ್ಲಿ ಈಕ್ವಲ್ ಅಡ್ರೆಸ್ನಾಗ ಈ ತರ ಸ್ಟೋರ್ ಮಾಡೋದಕ್ಕೆ ಸಾರ್ಟೆಡ್ ಅರೇ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಇಂಟೀಜರ್ ಐತಿ, 2 ಬೈಟ್ ಆಫ್ ಇದು ಇವು ಫ್ಲೋಟ್ ಅದಾವು. ಸೊ 4 ಬೈಟ್ ಆಫ್ ಮೆಮೊರಿ ತಗೊಳ್ತದ. ಇದು 4 ಬೈಟ್, 4 ಇದಕ್ಕೆ 4 ಬೈಟ್, ಇದಕ್ಕೆ 4 ಬೈಟ್, 4 ಬೈಟ್, 4 ಬೈಟ್. ಈಗ 16 ಬೈಟ್ ಆಫ್ ಮೆಮೊರಿ ಒಳಗೆ ಇವು 4 ಎಲಿಮೆಂಟ್ ಸ್ಟೋರ್ ಆಗ್ತಾವೆ. ಅದ್ರದ್ದು ಅಡ್ರೆಸ್ ಏನು, ಲೆಟ್ ಅಸ್ ಅಸ್ಯೂಮ್ 1 2 3 4. ಇದೇ ಇರಂಗಿಲ್ಲ, ಕಂಪ್ಯೂಟರ್ನಾಗ ಯಾವ್ದು ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ ಇರುತ್ತೆ. ಓಕೆ, ಅದು ಪಾಯಿಂಟರ್ನೇ ಕಲ್ತೀರಿ ಆಲ್ರೆಡಿ. ಅನ್ಸಾರ್ಟೆಡ್ ಅರೇ, ಅನ್ಸಾರ್ಟೆಡ್ ಅಂತಂದ್ರೇನು, ಇಲ್ಲಿ ದೇರ್ ಇಸ್ ನೋ ಸೀಕ್ವೆನ್ಸ್, ಅಸೆಂಡಿಂಗು ಇಲ್ಲ ಡಿಸೆಂಡಿಂಗು ಇಲ್ಲ. ಇಲ್ಲಿ ನೋಡಿ 0.2, 0.3, 1.5 ಇಲ್ಲಿ ಮಟ್ಟ ಅಸೆಂಡಿಂಗ್ ಐತಿ. ಇವು ಮೂರೇ ಹಿಡಿದ್ರೆ ಅಸೆಂಡಿಂಗ್, ಬಟ್ ಇಲ್ಲಿ ನೋಡ್ರಿ 1.5 ಆದ್ಮೇಲೆ 1 ಇದೆ. ಸೊ ದೇರ್ ಇಸ್ ನೋ ಆರ್ಡರ್. 0.1, 0.2 ಇದೆ, 0.3 ಇದೆ, 1.5 ಇದೆ, 1 ಇದೆ. ದೇರ್ ಇಸ್ ನೋ ಆರ್ಡರ್, ಅಸೆಂಡಿಂಗು ಇಲ್ಲ ಡಿಸೆಂಡಿಂಗು ಇಲ್ಲ. ಓಕೆ, ಸೊ ಇದಕ್ಕೇನಂತಾರ, ಅನ್ಸಾರ್ಟೆಡ್ ಅರೇ ಅಂತ ಹೇಳ್ತಾರ. ಅನ್ಸಾರ್ಟೆಡ್ ಅರೇ ಈಸ್ ಆನ್ ಅರೇ ವೇರ್ ಈಚ್ ಎಲಿಮೆಂಟ್ ಈಸ್ ನಾಟ್ ಸಾರ್ಟೆಡ್ ಇನ್ ನ್ಯೂಮೆರಿಕಲ್, ಅಲ್ಫಾಬೆಟಿಕಲ್ ಆರ್ ಸಮ್ ಅದರ್ ಆರ್ಡರ್. ಓಕೆ, ಆ್ಯಂಡ್ ಪ್ಲೇಸ್ ಡ್ಯಾಟ್ ಈಕ್ವಲ್ ಸ್ಪೇಸ್ ಅಡ್ರೆಸ್ ಇನ್ ಕಂಪ್ಯೂಟರ್ ಮೆಮೊರಿ. ಬಟ್ ಎನಿ ಹೌ ವಿಲ್ ಸ್ಟೋರ್ ಇನ್ ದ ಮೆಮೊರಿ, ಅದು ಸಾರ್ಟೆಡ್ ಇರ್ಬೋದು, ಅನ್ಸಾರ್ಟೆಡ್ ಇರ್ಬೋದು. ವಿ ಆರ್ ಸ್ಟೋರಿಂಗ್ ಇನ್ ಅ ಕಂಪ್ಯೂಟರ್ ಮೆಮೊರಿ. ಓಕೆ, ಇದಕ್ಕೆ ಸಾರ್ಟೆಡ್ ಆ್ಯಂಡ್ ಅನ್ಸಾರ್ಟೆಡ್ ಅರೇ ಅಂತ ಕರೀತಾರೆ. ಜಸ್ಟ್ ನಮಗೆ ಮುಂದೆ ನಿಮಗೆ ಸರ್ಚ್ ರೂಟಿಂಗ್ ನ್ಯಾಗ ಬೇಕಾಗ್ತಾವ ಅಂತ ಇದು ಬೇಸಿಕ್ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಸರ್ಚಿಂಗ್? ಈಗ ಕ್ಲಿಯರ್ ಆಯ್ತಲ್ಲ ಸಾರ್ಟೆಡ್ ಆ್ಯಂಡ್ ಅನ್ಸಾರ್ಟೆಡ್. ಏನರ ಡೌಟ್ಸ್ ಇದ್ರೆ ಕೇಳ್ರಿ. ಸಾರ್ಟೆಡ್ ಎಲಿಮೆಂಟ್ಸ್ ಅಂತಂದ್ರೆ ಒಂದು ಅಸೆಂಡಿಂಗ್ ಅರ ಇರಬೇಕು, 1 to 10, 1 2 3 4 5 ಅಪ್ ಟು 10 ಅರ ಹೀಗಿರಬೇಕು. ಅಥವಾ 10, 10, 9, 8, 7, 6, 5, 4, 3, 2, 1, 0 ಹೀಗರ ಇರಬೇಕು. ಡಿಸೆಂಡಿಂಗ್ ಆರ್ಡರ್ ಅಂತಾರೆ. ಓಕೆ, ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತಾರೆ. ಓಕೆ, ಸೊ ಇದು ಏನಾಯ್ತು, ಈಗ ಸಾರ್ಟೆಡ್ ಎಲಿಮೆಂಟ್ ಅಂತ ಆಯಿತು. ಅನ್ಸಾರ್ಟೆಡ್ ಅಂತಂದ್ರೆ ಏನು, ದೇರ್ ಇಸ್ ನೋ ಫಿಕ್ಸ್ಡ್ ಆರ್ಡರ್, ಅಸೆಂಡಿಂಗು ಇರಲ್ಲ ಡಿಸೆಂಡಿಂಗು ಇರಲ್ಲ. ಒಂಥರ ಹೆಂಗಂದ್ರೆ 1, 5, 4, 6, 8, 9 ನಿಮ್ಗೆ ಏನು ಆರ್ಡರ್ ಇರಲ್ಲ. ಮ್ಯೂಟ್ ಮಾಡಿ ತೇಜಸ್ವಿನಿ ಒಡೆಯರ್, ಮ್ಯೂಟ್ ಮಾಡಿ. ಓಕೆ, ಈ ತರ ಇದಕ್ಕೇನಂತಾರ, ಅನ್ಸಾರ್ಟೆಡ್ ಅರೇ ಅಂತ ಕರೀತಾರ. ಓಕೆ, ಈಗ ಸರ್ಚಿಂಗ್, ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಅಂತ ಎರಡು ಚಾಪ್ಟರ್, ಮೀನ್ಸ್ ಸೆಕೆಂಡ್ ಚಾಪ್ಟರ್ ನಲ್ಲಿ ಸಬ್ ಕಾನ್ಸೆಪ್ಟ್ಸ್ ಅದಾವು. ಸರ್ಚಿಂಗ್ ಟೆಕ್ನಿಕ್ಸ್, ವಾಟ್ ಈಸ್ ಸರ್ಚಿಂಗ್? ಸರ್ಚ್ ಅಂದ್ರೆ ಏನು, ಕನ್ನಡದಲ್ಲಿ ಹುಡುಕುವುದು ಅಂತ ಆಗುತ್ತೆ. ಏನಾದರೂ ಹುಡುಕುವುದಕ್ಕೆ ಸರ್ಚ್ ಅಂತ ಕರಿತೀವಿ. ಅದರ ಡೆಫಿನೇಷನ್ ಆಫ್ ಸರ್ಚಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್, ಸರ್ಚಿಂಗ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಆನ್ ಎಲಿಮೆಂಟ್
with specified properties of a collection of items. In computer science term alli en helatara, computer science searching is a process of finding an element. Searching anadu eno process of finding element. ಒಂದು ನನಗೆ ಬೇಕಾಗಿರೋ ಎಲಿಮೆಂಟ್ ಅನ್ನ ಹುಡುಕುವುದು, ಅದಕ್ಕೆ ಸರ್ಚಿಂಗ್ ಅಂತಾರೆ. ವಿತ್ ಸ್ಪೆಸಿಫೈಡ್ ಪ್ರಾಪರ್ಟೀಸ್ ಅಂದ್ರೆ ಒಂದು ಹೇಗೆ ನನಗೆ ಯಾವ ತರ ಸರ್ಚ್ ಮಾಡ್ಬೇಕು ಅನ್ನೋದಕ್ಕೆ ನಾನೇ ಒಂದು ಡಿಸೈಡ್ ಮಾಡ್ತೀನಿ. ನನಗೆ ಇಂಥದ್ದೊಂದು ಸರ್ಚ್ ಮಾಡೋಕು, ಈ ಎಲಿಮೆಂಟ್ ಸರ್ಚ್ ಮಾಡೋಕು, ಈ ತರ ಸರ್ಚ್ ಮಾಡೋಕು ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಸ್ಪೆಸಿಫೈಡ್ ಪ್ರಾಪರ್ಟೀಸ್ ಆಫ್ ಎ ಕಲೆಕ್ಷನ್ ಆಫ್ ಐಟಮ್ಸ್ ಅಂದ್ರೆ ಸರ್ಚ್ ಮಾಡ್ಬೇಕಂದ್ರೆ ಒಂದು ಐಟಮ್ ಇದ್ರೆ ಸರ್ಚ್ ಮಾಡ್ತೀರಾ? ಒಬ್ಬರೇ ಇದ್ರೆ ಅಂದ್ರೆ ಸರ್ಚ್ ಮಾಡ್ತೀರಿ? ಇಲ್ಲ, ಸ್ಟಾಕ್ನು ಜನ ಇದ್ದಾಗ ನಿಮ್ಮ ಫ್ರೆಂಡ್ ಎಲ್ಲದಾರ ಅಂತ ಸರ್ಚ್ ಮಾಡ್ತೀರಿ. ಸೊ ಸರ್ಚಿಂಗ್ ಅಂದಾಗ ಯೂಸ್ವಲಿ ಕಲೆಕ್ಷನ್ ಹ್ಯೂಜ್ ಡೇಟಾ ಆದಾಗ ನೀವು ಹುಡುಕ್ತಿರಲ್ಲ, ಅದಕ್ಕೆ ಸರ್ಚಿಂಗ್ ಅಂತ ಕರೀತಾರೆ. ಓಕೆ, ಸರ್ಚಿಂಗ್, ಸರ್ಚಿಂಗ್ ಆನ್ ಎಲಿಮೆಂಟ್, ಸರ್ಚಿಂಗ್ ಎ ಯುವರ್ ಫ್ರೆಂಡ್. ಹಾಗೆ ಇನ್ ಕಂಪ್ಯೂಟರ್ ಸೈನ್ಸ್ ಸರ್ಚಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್ ಆನ್ ಐಟಮ್ ವಿತ್ ಸ್ಪೆಸಿಫೈಡ್ ಪ್ರಾಪರ್ಟೀಸ್ ವಿತ್ ಸ್ಪೆಸಿಫೈಡ್ ಪ್ರಾಪರ್ಟೀಸ್ ಫ್ರಾಮ್ ಎ ಕಲೆಕ್ಷನ್ ಆಫ್ ಐಟಮ್ಸ್ ಬರ್ಕೋರಿ ಇದನ್ನ. ಸರ್ಚಿಂಗ್, ವಾಟ್ ಈಸ್ ಸರ್ಚಿಂಗ್ ಅಂತ ಕೇಳ್ತಿರ್ತಾರೆ ನಿಮ್ ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ. ಏನ್ ಬರ್ಕೋತೀರಿ? ಇನ್ ಎ ಕಂಪ್ಯೂಟರ್ ಸೈನ್ಸ್, ಇನ್ ಕಂಪ್ಯೂಟರ್ ಸೈನ್ಸ್ ಸರ್ಚಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್ ಎನ್ ಐಟಮ್ ವಿತ್ ಸ್ಪೆಸಿಫೈಡ್ ಪ್ರಾಪರ್ಟೀಸ್ ಫ್ರಾಮ್ ಎ ಕಲೆಕ್ಷನ್ ಆಫ್ ಐಟಮ್ಸ್ ಫ್ರಾಮ್ ಎ ಕಲೆಕ್ಷನ್ ಆಫ್ ಐಟಮ್ಸ್. ನೆಕ್ಸ್ಟ್, ದ ಐಟಮ್ ಮೇ ಬಿ ಸ್ಟೋರ್ಡ್ ಆಸ್ ಅ ರೆಕಾರ್ಡ್ಸ್ ಇನ್ ದ ಡೇಟಾಬೇಸ್. ನ ಕಂಪ್ಯೂಟರ್ ಪ್ರಕಾರ ಮಾತಾಡೋದ್ರಿಂದ ನಿಮಗೆ ಆಲ್ರೆಡಿ ಲಾಸ್ಟ್ ಇಯರ್ ಕಲ್ತೀರಿ ಡೇಟಾಬೇಸ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಲ್ಲಿ ದ ಐಟಮ್ ಮೇ ಬಿ ಸ್ಟೋರ್ಡ್ ರೆಕಾರ್ಡ್ಸ್ ಇನ್ ದ ಡೇಟಾಬೇಸ್, ಡೇಟಾಬೇಸ್ನಾಗಿರ್ಬೋದು. ಲಾಸ್ಟ್ ಇಯರ್ ಸರ್ಚ್ ಮಾಡ್ತಿದ್ರಲ್ಲ, ರೋಲ್ ನಂಬರ್ ಹಾಕಿ ನಿಮ್ಮ ಸ್ಟೂಡೆಂಟ್ ಅದನ್ನು ಸರ್ಚ್ ಮಾಡ್ತೀರ, ಆ ಥರ ಡೇಟಾಬೇಸ್ನಾಗಿರ್ಬೋದು. ಆರ್ ಸಿಂಪಲ್ ಡೇಟಾ ಎಲಿಮೆಂಟ್ಸ್ ಇನ್ ಅರೇ, ಅರೇದಾಗಿರ್ಬೋದು. ಆರ್ ಟೆಕ್ಸ್ಟ್ ಫೈಲ್ಸ್ನಾಗಿರ್ಬೋದು, ಅಥವಾ ನೋಡ್ಸ್ ಇನ್ ಟ್ರೀಸ್ನಾಗಿರ್ಬೋದು. ಟ್ರೀಸ್ ಈ ಸರಿ ಕಲಿತೀರಿ. ವರ್ಟಾಸಿಸ್ ಅಂಡ್ ಎಡ್ಜಸ್ ಇನ್ ದ ಗ್ರಾಫ್ಸ್, ಗ್ರಾಫ್ನಾಗಿರ್ಬೋದು. ಆ್ಯಂಡ್ ಮೇ ಬಿ ಎಲಿಮೆಂಟ್ಸ್ ಇನ್ ಅದರ್ ಸರ್ಚ್ ಪ್ಲೇಸಸ್, ಅಂದರೆ ಎಲಿಮೆಂಟ್ ಎಲ್ಲೆಲ್ಲಿ ಇರ್ಬೋದು ಕಂಪ್ಯೂಟರ್ನಲ್ಲಿ ಅಂತ ಹೇಳತ್ತೆ. ನಾವು ಸರ್ಚಿಂಗ್ ಅಂತ ಜನರಲ್ ಆಗಿ ನಮ್ಗೆ ಗೊತ್ತು, ಬಟ್ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಂಪ್ಯೂಟರ್ ಸರ್ಚಿಂಗ್. ಕಂಪ್ಯೂಟರ್ ಸರ್ಚಿಂಗ್ ಅಂತಂದರೆ ಸರ್ಚ್ ಎಲ್ಲೆಲ್ಲಿ ಮಾಡ್ತೀರಿ? ಒಂದು ಡೇಟಾಬೇಸ್ನಾಗ ಮಾಡ್ತೀರಿ, ಇಲ್ಲ ಅರೇದಾಗಿರ್ತದೆ, ಇಲ್ಲ ಟೆಕ್ಸ್ಟ್ ಫೈಲ್ಸ್, ಫೈಲ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಹೇಳಿದ್ನಲ್ಲ ಅಲ್ಲಿರ್ಬೋದು. ಅಂದರೆ ಯಾವುದೋ ಒಂದು ಫೈಲ್ನಾಗ ನಿಮ್ಮದು ನೇಮು, ನಿಮ್ಮದು ರೆಸ್ಯೂಮೆದಾಗ ಹಿಂಗೆ ಇರ್ತಲ್ಲ ಅಂಥ ಫೈಲ್ಸ್ಗಳು. ನೋಟ್ಸ್ ಇಂದ ಟ್ರೀಸ್, ಟ್ರೀದಾಗಿರ್ಬೋದು. ಟ್ರೀ ಇನ್ನೂ ಕಲ್ತಿಲ್ಲ, ಈ ಸೆಮಿಸ್ಟರ್ ಕಲಿತೀರಿ. ವರ್ಟಾಸಿಸ್ ಆ್ಯಂಡ್ ಎಡ್ಜಸ್ ಇನ್ ಗ್ರಾಫ್ಸ್, ಗ್ರಾಫ್ಸ್ನಾಗಿರ್ಬೋದು. ಗ್ರಾಫ್ ಥಿಯರಿ ಅಂತ ಮ್ಯಾಥಮೆಟಿಕ್ಸ್ನಾಗ ಕಲ್ತಿರ್ತೀರಿ, ಬಟ್ ಕಂಪ್ಯೂಟರ್ ಸೈನ್ಸ್ನಾಗ ಈ ಟೈಮ್ ಏನೇನು ಕಲಿತೀರಿ. ಆರ್ ಮೇ ಬಿ ಎಲಿಮೆಂಟ್ಸ್ ಇನ್ ಅದರ್ ಅದರ್ ಸರ್ಚ್ ಪ್ಲೇಸ್, ಇನ್ನೋ ಮತ್ತು ಬೇರೆ ಎಲ್ಲರ ಹುಡುಕು ಪ್ಲೇಸ್ನಲ್ಲಿ ಇರಬಹುದು. ದಿಸ್ ಈಸ್ ಕಾಲ್ಡ್ ಸರ್ಚಿಂಗ್ ಐಟಮ್ ವೇರ್ ಇಟ್ ಈಸ್ ಪ್ಲೇಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಅಲ್ಲಿ ಸರ್ಚ್ ಅಂದ್ರೆ ಗೊತ್ತಾಯ್ತು, ಸರ್ಚ್ ಎಲಿಮೆಂಟ್ ಎಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು. ದ ಡೆಫಿನೇಷನ್ ಆಫ್ ಎ ಸರ್ಚ್ ಇಸ್ ದ ಪ್ರೋಸೆಸ್ ಆಫ್ ಲುಕಿಂಗ್ ಫಾರ್ ಎ ಸಮಥಿಂಗ್ ಆರ್ ಸಮ್ವನ್. ಏನಪ್ಪ ಸರ್ಚ್ ಅಂದ್ರೆ? ದ ಪ್ರೋಸೆಸ್ ಆಫ್ ಲುಕಿಂಗ್ ಫಾರ್ ಸಮಥಿಂಗ್ ಆರ್ ಸಮ್ವನ್. ನಾ ಏನಾದ್ರೂ ಒಬ್ಬರನ್ನ ಯಾರನ್ನಾರ ಹುಡುಕುವತ್ನಾಗೂ ಹುಡುಕ್ತೇವಲ್ಲ, ಅದು ಲುಕಿಂಗ್ ಫಾರ್ ಸಮ್ವನ್. ಓಕೆ, ಆರ್ ಲುಕಿಂಗ್ ಫಾರ್ ಸಮ್ಥಿಂಗ್ ಮೀನ್ಸ್ ವಾಟ್? ಯಾವುದೋ ಒಂದು ಎಲಿಮೆಂಟ್ ಹುಡ್ಕಾಕತ್ತೀರಿ, ಯಾವ್ದೊಂದು ಅಲ್ಫಾಬೆಟ್ ಹುಡ್ಕಾಕತ್ತೀರಿ, ಯಾವ್ದೊಂದು ಫೋನ್ ನಂಬರ್ ಹುಡ್ಕಾಕತ್ತೀರಿ, ಅದು. ಎಕ್ಸಾಂಪಲ್ ಆಫ್ ಎ ಸರ್ಚ್ ಈಸ್ ಎ ಟ್ವಿಸ್ಟ್ ಆಫ್ ಫೈಂಡ್ ಎ ಮಿಸ್ಸಿಂಗ್ ಪರ್ಸನ್. ಯಾರ ಒಬ್ಬ ನೀವು ಜಾತ್ರೆ ಆಗೋದು, ನೀವು ಯಾರನ್ನಾರು ಕಳ್ಕೊಂಡಿದ್ರೆ ಅಂತ ಹುಡುಕ್ತಿರಲ್ಲ ಆ ಥರ. ಓಕೆ, ಸೊ ದೆನ್ ದಿಸ್ ಈಸ್ ಕಾಲ್ಡ್ ಸರ್ಚಿಂಗ್. ಸರ್ಚಿಂಗ್ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ ನಿಮಗೆ. ನೆಕ್ಸ್ಟು, ವೈ ಡೂ ವಿ ನೀಡ್ ಸರ್ಚಿಂಗ್? ನಾವು ಸರ್ಚ್ ಎದಕ್ಕೆ ಬೇಕು, ಸರ್ಚ್ ಯಾಕೆ ಮಾಡಬೇಕು ಅಂತ. ಓಕೆ, ಈಗ ನಿಮ್ಮ ಫ್ರೆಂಡ್ ಎಲ್ಲೋ ಅಥವಾ ಜಾತ್ರೆಯಲ್ಲಿ ಕಳ್ಕೊಂಡಿರ್ತಾರ, ಏ ಅವ್ರನ್ನ ಯಾಕೆ ಸರ್ಚ್ ಮಾಡ್ಬೇಕ್ರಿ ಅಂತಂದ್ರೆ, ಎದಕ್ಕೆ ಬೇಕು? ವಿ ನೀಡ್ ದ್ಯಾಟ್ ಪರ್ಸನ್, ಅದಕ್ಕೋಸ್ಕರ ಸರ್ಚ್ ಮಾಡ್ತೀವಿ. ಅದೇ ಥರ ಕಂಪ್ಯೂಟರ್ನಲ್ಲಿ ವಿ ನೀಡ್ ಸಮ್ ಎಲಿಮೆಂಟ್ಸ್. ನೀವು ಯಾವುದೋ ಒಂದು ಮೊಬೈಲ್ ನಂಬರ್ ಈಗ ಯಾರಿಗೋ ಒಬ್ರಿಗೆ ಕಾಲ್ ಮಾಡ್ಬೇಕಾಗಿರ್ತದೆ, ಅವಾಗ ಏನು ಮಾಡ್ತೀರಿ? ಮೊಬೈಲ್ ನಂಬರ್ನ ಸರ್ಚ್ ಮಾಡ್ತೀರಿ. ಅವ್ರು ಯಾರು, ಅವ್ರ ಹೆಸರು ಏನು ಸೇವ್ ಮಾಡಿರ್ತೀರಿ, ಹಂಗೆ ಸರ್ಚ್ ಮಾಡ್ತೀರಿ. ಸೊ ಅದಕ್ಕೆ ಏನಂತಾರ? ಸರ್ಚಿಂಗ್ ಅಂತ ಕರೀತಾರೆ. ಸರ್ಚಿಂಗ್ ಈಸ್ ಒನ್ ಆಫ್ ದ ಕೋರ್ ಕಂಪ್ಯೂಟರ್ ಸೈನ್ಸ್ ಅಲ್ಗೋರಿದಮ್. ಇದು ಒನ್ ಆಫ್ ದ ಕೋರ್, ಬಿಕಾಸ್ ಎವ್ರಿಥಿಂಗ್ ಇನ್ ಕಂಪ್ಯೂಟರ್ ಆರ್ ಸ್ಟಾರ್ಟ್ ಸರ್ಚಿಂಗ್.
we know that today's computer store lot of information namge gotaiti ivattil computer athwa ivar nim mobile aga tagori eshtu photos eshtu data na store martidre neevu adannu search madbekala nive ond photo anna store madittirtire ho tingle yavago ondu nimge iga aa photo bekagiruttada en martidre neevu go gallery olage hogi hing search madkutko hogtire adr badli nive adana ond name kottu proper aagi save madidre easy aagi sigtittu okay so we know that today's computer stores a lot of information ivattil computer bahalashtu information store madutte okay so adukoskara namage en bekagutta searching technique bekagutte to retrieve this information efficiently we need very efficient searching algorithms iga nanage vapas inga neat aagi search madbeku antandre namage en bekagutte ond efficient searching you know algorithms bekagtavu andre best methods bekagtavu okay aa best methods alle yav ant helatevu antandre linear and binary search now computer science alli sadya now eradu searching techniques anna kalithivi ond linear and binary search ee semester nimge irodu eradu searching techniques ik nimge inen gotaitu search andre enanu gotaitu search you are finding something or someone in पर्टिक्युलर प्लेस निमगे एल्लि हुडुकबेकु अल्लि यारन्नादरू अथवा यावदो ओंदु वस्तुवन्नु हुडुक्तेवल्ल अदे तर कंप्यूटर नल्लि हुडुक्तेवि एल्लि हुडुक्तेवि कंप्यूटर नल्लि ओंदु डेटाबेस ने हुडुकबहुदु अरेस ने हुडुकबहुदु लिस्ट ने हुडुकबहुदु अथवा टेक्स्ट फाइल्स ने हुडुकबहुदु अथवा यावदो एलिमेंट्स ने हुडुकबहुदु ओके सो इवेल्ल एनंतर सर्चिंग कंप्यूटर अलग कंप्यूटर स्टोर सो मच इनफार्मेशन नि मोबाइल तक इनफार्मेशन स्टोर आगे जस्ट नि मोबाइल ग्यालरी तक एस्टु फोटो सेव आगे निम्हे लास्ट इयर डिसेंबर फोटो सेव मे सद बे लास्ट इयर दीपावली फोटो कल चंदी नोड़ा अद्वन हे हती वापस हिंगे सर्च मोदा अथवा मंत वाइज हुडुकोदा अथवा नीवे ओंदु नीट आगि हेसरु माडि कोट्रे ईजी आगि हुडुकबहुदित्तल अदक्कोस्कर सर्चिंग वै वी नीड सर्चिंग बिकॉज वी नीड टू फेच इनफार्मेशन आज क्विक आज अर्ली नमगे ईग नीवे ओंदु ओदिर्तीरि ओदिद्दन्नु मैंड अल्लि इट्कोंडिरि एग्जाम नेगे होगि बरीबेकंद्रे फास्ट आगि आन्सर बरबेकु हेंग बरबेकु अंत इट्कोंडिर्तीरि निम्म मैंड अल्लि अन्नोदन्न नेनपु माड्कोळ्ळि ಅದೇ ತರ ನೀವು ನೀಟ್ ಆಗಿ ಓದಿ ನೀಟ್ ಆಗಿ ಅದನ್ನ ಸ್ವಲ್ಪ ಥಿಂಕ್ ಮಾಡಿ ಒತ್ತಟ್ಟೆ ಪ್ರೋಸೆಸ್ ಮಾಡಿ ಇಟ್ಟಿದ್ರೆ ಅಂದ್ರೆ ನಿಮಗೆ ಎಕ್ಸಾಮ್ ನೇ ನೀಟ್ ಆಗಿ ಆನ್ಸರ್ ಬರುತ್ತೆ ಇಲ್ಲ ಅಂತಂದ್ರೆ ಅರ್ಧ ಮರ್ದ ಅರ್ಧ ಮರ್ದ ಆನ್ಸರ್ ಬರುತ್ತೆ ಅದೇ ತರ ವೈ ವಿ ನೀಡ್ ಸರ್ಚ್ ಸರ್ಚ್ ಇಸ್ ವೆರಿ ಎಸೆನ್ಷಿಯಲ್ ಪಾರ್ಟ್ ಇನ್ ಕಂಪ್ಯೂಟರ್ ಸೈನ್ಸ್ ಬಿಕಾಸ್ ಎವ್ರಿಥಿಂಗ್ ವಿ ಆರ್ ಸರ್ಚಿಂಗ್ ಮುಂಚೆ ಮೊಬೈಲ್ ನಂಬರ್ ತಗೊಂಡೆವಿಲ್ಲ ಸರ್ಚ್ ಮಾಡಕ ಶುರು ಮಾಡ್ತೀವಿ ವಾಟ್ಸ್ಆಪ್ ಅಲ್ಲಿ ಇದೆ ಅಂತ ಸರ್ಚ್ ಮಾಡ್ತೀವಿ ಗ್ಯಾಲರಿ ಅಲ್ಲಿ ಇದೆ ಅಂತ ಸರ್ಚ್ ಮಾಡ್ತೀವಿ ಯಾರಿಗೋ ಒಂದು ಫೋನ್ ಮಾಡಬೇಕು ನಂಬರ್ ಅಲ್ಲಿ ಇದೆ ಅಂತ ಸರ್ಚ್ ಮಾಡ್ತೀವಿ So, there are two types of searching. One is linear search, another one is binary search. Here come to point what is linear search. Linear search is a sequential search which is use a loop. One loop when you use matte loop under them already got it. To step through an array, starting with the first element, it compares each element with the value being searched for. And stops when either value is found or end of the array. Linear search andre eno ond array iti one by one by one by search madkota hogtevi okay yavaga namage search element sigutte alige stop agutte element is found at this position nimge search element siglilla andre end varigu hudukutivi elli siglilla andre illa siglilla anta helthivi अथवा एंडी सिक्रे एंडी इतने सो लीनियर सर्च इज ए सीक्वेंशियल सर्च व्हिच यूजर्स ए लूप टू स्टेप थ्रू एन अरे स्टार्टिंग विद द फर्स्ट एलिमेंट इट्स ओके स्टार्टिंग विद द फर्स्ट एलिमेंट वन एलिमेंट लिंद सर्च मडक वन टू थ्री फोर फाइव सिक्स सेवन एट नाइन हिंग एस्ट एलिमेंट अस्ट एलिमेंट सर्च मता हि यहा स्टाप ना हूको एलिमेंट सिले स्टापी इला एंड वर्गू सर्च मे स्टापी अर्थ आगता
it compares each element with the value being searched for and stops when either value is found or stopped either value is found now hudko element sik rahe or end of the array is encountered or full list search martevi. If the value being searched is not in the array, the algorithm will unsuccessful search to the end of the array. Andre na hudko element illa ant heli unsuccessful search na hudko element sikilla unsuccessful search. Successful search andre eno na hudko element sikto avaga successful search andre. Unsuccessful search andre eno na hudko element sikilla na hudko element aa array dalli illa unsuccessful search. Okay, then we'll move for this is linear search. Since the array element are stored in linear order andre continue linear order, searching the element in the linear order makes it easy and efficient. Ig notri hudku hotnaga 1 by 1 hudukuttiddev andre obviously idu en anusutte namage easy anusutte linear easy and efficient easy agi hudukotta hogabodu. But what is the drawback? We'll see later on. The search may be successful or unsuccessful. That is, if the required element is found, then the search is successful. Otherwise, it is unsuccessful. Hudko element sikre, search is successful, or else search is unsuccessful. Okay, I hope clear aitanta ankothini. Okay, next. Okay, this is a program. Na just nimge ille algorithms helartini, but nevu class ig bandaga program anna barustini. So this is an input array and n number of elements in the array, data to be searched. Yavadanna search martiri. Okay, ille 1 by 1 search martta hogtivi. For example, for I is equal to 0, first element ge index of 0. I less than n adu end varigu search martta hobeku. So you know this looping how it's work. Okay, I is equal to 0, 5 n is equal to 5 itandre 0 less than 5 is true, come inside a of 0. What is your a of 0? One element irutte, data andra search element irutte, eradu comparison madutta. If it is true, return the position. If not, go back and increase. This is called searching element. I will explain next class nalli nimge with the example. I will explain this one. Just you look at the algorithm. Nan idana video hakirtini. Ee video na ishta illi varigu notes barkori. Nan nimge next class nalli idara algorithms helthini. Amele example helthini. Amele nimge advantages of linear search and disadvantages of linear search ishtannu nan nimge next class nalli ಹೇಳ್ಕೊಡ್ತೀನಿ. ಸೊ ಇವತ್ತೇನೇನು ಸರ್ಚ್ ಮಾಡ್ದೇವು ಅಂತ ಏನೇನು ಕಲ್ತೇವು ಅಂತ ಒಂದು ಸರಿ ನೋಡ್ತಾ ಬರೋಣ. ಇಲ್ಲಿ ಫಸ್ಟ್ ಲೀನಿಯರ್ ಸರ್ಚ್ ಏನು ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಟೆಕ್ನಿಕ್ಸ್ ಕಲಕತ್ತೀವಿ. ಈ ಇದರೊಳಗೆ ಎಕ್ಸ್ಪೆಷಲಿ ನಾವು ಲೀನಿಯರ್ ಸರ್ಚ್ ಆ್ಯಂಡ್ ಬೈನರಿ ಸರ್ಚ್ ಅನ್ನು ಕಲಿತೆ ಈ ಸೆಮಿಸ್ಟರ್ನಲ್ಲಿ ನಿಮಗೆ ಡೇಟಾ ಸ್ಟ್ರಕ್ಚರ್ ಸಿಲೆಬಸ್ನಲ್ಲಿ ಇರೋದು. ಸೊ ಅದಕ್ಕೆ ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಅಲ್ಗಾರಿದಮ್ಸ್ ಕಲಿಕ್ಕಿನ ಮೊದಲು ಇನ್ನೊಂದು ಸರಿ ವಾಟ್ ಈಸ್ ಅಲ್ಗಾರಿದಮ್ ಅಂತ ನೋಡೋಣ. ಅಲ್ಗಾರಿದಮ್ ನಾವು ಎಷ್ಟು ಟೈಮ್ ನೋಡಿದರೂ ಪರವಾಗಿಲ್ಲ, ಬಿಕಾಸ್ ಇಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಕಂಪ್ಯೂಟರ್ ಸೈನ್ಸ್. ಸೊ ಅಲ್ಗಾರಿದಮ್, ವಾಟ್ ಈಸ್ ಅಲ್ಗಾರಿದಮ್? ಆ್ಯಂಡ್ ಅಲ್ಗಾರಿದಮ್ ಇಸ್ ದ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಆಫ್ ಎ ಸ್ಪೆಸಿಫಿಕ್ ಮ್ಯಾಥಮೆಟಿಕಲ್ ಆರ್ ಕಂಪ್ಯೂಟರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಗಿವನ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡೋದಕ್ಕೆ ಅಲ್ಗಾರಿದಮ್ಸ್ ಅಂತ ಹೇಳ್ತೀವಿ. ಆಮೇಲೆ ಸಾರ್ಟೆಡ್ ಅರೇ ಅಂದ್ರೆ ಏನಂತ ನೋಡಿದೀವಿ, ಅನ್ಸಾರ್ಟೆಡ್ ಅರೇ ಅಂದ್ರೆ ಏನಂತ ನೋಡಿದೀವಿ. ಆಮೇಲೆ ಸಾರ್ಟೆಡ್ ಅರೇ ಅಂತಂದ್ರೆ ಜಸ್ಟ್ ಇಟ್ ಈಸ್ ಐದರ್ ಅಸೆಂಡಿಂಗ್ ಆರ್ಡರ್ ಇರ್ತಾವ ಆರ್ ಡಿಸೆಂಡಿಂಗ್ ಆರ್ಡರ್ ಇರ್ತಾವೆ. ಅನ್ಸಾರ್ಟೆಡ್ ಅರೇ ಅಂತಂದ್ರೆ ದೇರ್ ಇಸ್ ನೋ ಸೀಕ್ವೆನ್ಸ್, ಅಸೆಂಡಿಂಗ್ ಅಂತೂ ಇರಂಗಿಲ್ಲ ಡಿಸೆಂಡಿಂಗ್ ಅಂತೂ ಇರಂಗಿಲ್ಲ, ಅನ್ಆರ್ಡರ್ಡ್ ಅರೇ ಅಂತ ಕರಿತೀವಿ ಇದಕ್ಕೆ. ಓಕೆ, ಆಮೇಲೆ ವಾಟ್ ಈಸ್ ಸರ್ಚಿಂಗ್? ಸರ್ಚಿಂಗ್ ಅಂದ್ರೆ ಏನು? ಏನು ಕಂಪ್ಯೂಟರ್ ಸೈನ್ಸ್? ಸರ್ಚಿಂಗ್ ಇಸ್ ಎ ಪ್ರೊಸೆಸ್ ಆಫ್ ಫೈಂಡಿಂಗ್ ಆನ್ ಐಟಮ್ ವಿತ್ ಅ ಸ್ಪೆಸಿಫೈಡ್ ಪ್ರಾಪರ್ಟಿ. ಸರ್ಚಿಂಗ್ ಅಂದ್ರೆ ಏನಪ್ಪ? ವಿ ಆರ್ ಫೈಂಡಿಂಗ್ ಆರ್ ಲುಕಿಂಗ್ ಸಮ್ ಸ್ಪೆಸಿಫೈಡ್ ಐಟಮ್ ಅನ್ನ ನಾನು ಹುಡುಕ್ತಾ ಇರ್ತೀನಿ, ಅದಕ್ಕೋಸ್ಕರ ಏನಂತೀವಿ? ಸರ್ಚಿಂಗ್ ಅಂತೀವಿ. ಎಲ್ಲೆಲ್ಲಿ ಸರ್ಚ್ ಮಾಡ್ತೀವಿ? ಡೇಟಾಬೇಸ್ನಲ್ಲಿ ಸರ್ಚ್ ಮಾಡ್ತೀವಿ, ಅರೇದ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಫೈಲ್ಸ್ನ ಸರ್ಚ್ ಮಾಡ್ತೀವಿ, ಟ್ರೀನ ಮಾಡ್ತೀವಿ, ಗ್ರಾಫ್ನ ಮಾಡ್ತೀವಿ, ಸಮ್ ಅದರ್ ಪ್ಲೇಸ್ನಲ್ಲಿ ಮಾಡ್ತಾ ಹೋಗ್ತೀವಿ.
ಓಕೆ ಎಲ್ಲಿ ಎಲ್ಲಿ ಬೇಕು ಎಲ್ಲಿ ಹುಡುಕ್ಬೇಕು ಅಲ್ಲಿ ಹುಡುಕ್ತಾ ಹೋಗ್ತೇವೆ ಓಕೆ ಸೊ ಇಲ್ಲಿ ಮೇ ಎದಕ್ಕೆ ಬೇಕಪ್ಪ ಸರ್ಚಿಂಗ್ ಅಂತಂದ್ರೆ ನಾವು ಎವ್ರಿ ಡೇ ವಿ ನೀಡ್ ಟು ಸರ್ಚಿಂಗ್ ನಮ್ಮ ಸರ್ಚ್ ಬಹಳ ಇಂಪಾರ್ಟೆಂಟು ನಮಗೆ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಬಹಳಷ್ಟು ಡೇಟಾ ಸ್ಟೋರ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಸರ್ಚ್ ಮಾಡಲೇಬೇಕಾಗುತ್ತೆ ಸ್ವಲ್ಪ ಇತ್ತಂದ್ರೆ ಸರ್ಚ್ ಮಾಡೋ ಅವಶ್ಯಕತೆ ಎಲ್ಲ ಸಿಕ್ಬಿಡ್ತಿತ್ತು ಇದು ಬಹಳಷ್ಟು ಡೇಟಾ ಇರೋದ್ರಿಂದ ಸರ್ಚ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಲೀನಿಯರ್ ಸರ್ಚ್ ಬೈನರಿ ಸರ್ಚ್ ಅಂತ ಬರ್ತಾವು ಲೀನಿಯರ್ ಸರ್ಚ್ ಅಂದ್ರೆ ಲೀನಿಯರ್ ಇಟ್ ಮೀನ್ಸ್ ಒನ್ ಬೈ ಒನ್ ಸೀಕ್ವೆನ್ಷಿಯಲ್ ಅಂತ ಓಕೆ ಒನ್ ಬೈ ಒನ್ ಸರ್ಚ್ ಮಾಡೋದಕ್ಕೆ ಲೀನಿಯರ್ ಸರ್ಚ್ ಅಂತ ಹೇಳ್ತೇವೆ ಓಕೆ ಬೈನರಿ ಸರ್ಚ್ ಅಂದ್ರೆ ಡಿವೈಡ್ ಮಾಡೋದು ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ ಲೀನಿಯರ್ ಸರ್ಚ್ ಯಾವಾಗ್ಲೂ ಒನ್ ಬೈ ಒನ್ ಲೂಪ್ ನಲ್ಲಿ ಸರ್ಚ್ ಮಾಡ್ತಾ ಹೋಗುತ್ತೆ ಇವು ಐದು ಪಾಯಿಂಟ್ ನೋಡಿದೀವಿ ಸಿಂಪಲ್ ಅಲ್ಗಾರಿದಮ್ ಇದೆ ಇದನ್ನ ನಿಮಗೆ ವಿತ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಲಾಸ್ಟ್ ಫೈವ್ ಮಿನಿಟ್ ಇದೆ ಈಗ ನಿಮಗೆ ಜೂಮ್ ಇಲ್ಲಿ ಅಂದ್ರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ನಿಮ್ಗೆ ಏನಾದರೂ ಕ್ವರೀಸ್ ಡೌಟ್ಸ್ ಏನಾದರೂ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಫಾಸ್ಟ್ ಆಗಿ